ಭದ್ರಾವತಿಯಿಂದ ಬಂದಿದ್ದಾರೆ, ಬಹಳ ಖುಷಿಯಾಗುತ್ತೆ. ಇವತ್ತು ಈಶಾನಿ ಮೇಡಮ್ ಅವ್ರದ್ದು ಹುಟ್ಟಿದಪ್ಪ, ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂತ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಬಂದಿದೆ ಕ್ಲಾಸ್. ಒಳ್ಳೇದಾಗ್ಲಿ, ಭಗವಂತ ಆಯುಷ್ಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕಳಿಸ್ಲಿ. ಶನೇಶ್ವರ ಸ್ವಾಮಿಯ ಆಶೀರ್ವಾದ, ಶಿವಕುಮಾರ ಸ್ವಾಮಿಯ ಆಶೀರ್ವಾದ, ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂತ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ. ಖುಷಿ ಏನಪ್ಪ ಅಂದ್ರೆ, ಅಷ್ಟು ದೂರದಿಂದ ಬಂದು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಬಹಳ ಖುಷಿ ಆಗತ್ತೆ ಅಣ್ಣ. ದೇವ್ರಿಗೆ ಒಳ್ಳೆ ಮಾಡಲಿ ಅಣ್ಣ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿ ನಡೀತೈತೆ, ಹಿಂಗೆ ನಡ್ಕೊಂಡು ಹೋಗ್ಲಿ. ನಮ್ಮಂತ ಬಂದಿಲ್ಲೂ ಸಹ ಅವ್ರಿಗೆ ಅನ್ನದ ದೇವ್ರ ಮಕ್ಕಳುಗಳಿಗೆ ಉಡ್ದ ಇದ್ ಮಾಡ್ಲಿ ಅಂತ ಕೇಳ್ತೀನಿ ಅಣ್ಣ. ಒಂದಲ್ಲ ಎರಡಲ್ಲ ಹೆಚ್ಚು ಕಮ್ಮಿ 200 ಕಿಲೋಮೀಟರ್ ಮೇಲೆ ಆಗುತ್ತೆ ಅಂತ ಹೇಳಿದೀನಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ? 300 ಕಿಲೋಮೀಟರ್ ಆಗುತ್ತೆ. ಭದ್ರಾವತಿ ಬೆಂಗಳೂರಿಂದ 300 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರದಿಂದ ಇಡೀ ಫ್ಯಾಮಿಲಿ ಬಂದಿದೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ನಮ್ಗೆ ನಿಜವಾಗ್ಲು ಸಂತೋಷ ಆಗ್ತಾ ಇದೆ. ನಮ್ಮ ಆಶ್ರಮದ ಮೇಲೆ ಇಷ್ಟೊಂದು ಒಲವು ಪ್ರೀತಿ ಆಶೀರ್ವಾದ ಮಾಡ್ತಾ ಇದೀರಾ ಅಂದ್ರೆ ಬಹಳ ಥ್ಯಾಂಕ್ ಯು ಎಲ್ರಿಗೂ ಕೂಡ. ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹ್ಯಾಪಿ ಬರ್ತ್ಡೇ ಈಶಾನಿ, ಬರ್ಡೇನಾ? ಹಾ.